ಪಾಸಿಟಿವ್ ಥಿಂಕಿಂಗ್ ಜನರ ಹಲವು ಸಾಧ್ಯತೆಗಳನ್ನು ತೊಡೆದು ಹಾಕಿದೆ. ಮನಸ್ಸು ದಾರಿ ತೋರುತ್ತೆ, ಅಲ್ಲಿಗೆ ಕರೆದೊಯ್ಯಲ್ಲ, ನೀವೇ ಸಾಗಬೇಕು. ಯೋಚನೆಯನ್ನು ಮುಖ್ಯವಾಗಿಸಿ ಜೀವನನ ನೋಡೋದು ಆರೋಗ್ಯಕರ ವಿಧಾನವಲ್ಲ. ಪುಳಕಿತವಾಗಿಸುತ್ತೆ, ಆದರೆ ಇದು ಜೀವನಕ್ಕೆ ಪರಮೋಚ್ಚ ಪರಿಹಾರ ಅಲ್ಲ. Positive thinking has destroyed many possibilities for people. ಈ ಪಾಸಿಟಿವ್ ಥಿಂಕಿಂಗ್ ಜನರ ಹಲವು ಸಾಧ್ಯತೆಗಳನ್ನು ತೊಡೆದು ಹಾಕಿದೆ. ಪಾಸಿಟಿವ್ ಥಿಂಕಿಂಗ್ ಅಂದರೆ ಹೀಗೆ, ಒಂದು ಕವಿತೆ ಇದೆ, ಪಾಸಿಟಿವ್ ಆಗಿರೋರು ಬರೆದಿದ್ದು. ಆಕಾಶದಲ್ಲಿ ಹಾರೋ ಪುಟ್ಟ ಹಕ್ಕಿ ಮಾಡಿತು ನನ್ನ ಕಣ್ಣ ಮೇಲೆ ಹಿಕ್ಕೆ. ಆದರೆ ನಾನು ಅಳಲಿಲ್ಲ, ಚಿಂತಿಸಲಿಲ್ಲ, ಯಾಕಂದರೆ ನಾನು ಪಾಸಿಟಿವ್ ಥಿಂಕರ್. ದೇವರಿಗೆ ಸಲಾಮ್ ಎಂದೆ, ಎಮ್ಮೆಗಳು ಹಾರುವುದಿಲ್ಲವಲ್ಲ. ಎಮ್ಮೆಗಳು ಹಾರುವಂತಿರಬೇಕಿತ್ತು, ಇಂಥವ್ರ ಮೇಲೆ ಬೀಳಬೇಕಿತ್ತು, ಯಾಕಂದರೆ ಜೀವನನ ಹೇಗಿದೆಯೋ ಹಾಗೆ ನೋಡೋಕ್ಕೆ ಸಿದ್ಧರಿಲ್ಲದಿದ್ದರೆ ಅದರೆಡೆ ಹೆಜ್ಜೆ ಹಾಕೋಕ್ಕಾಗೋದಿಲ್ಲ ಅಲ್ವಾ? ಜೀವನ ಹೇಗಿದೆಯೋ ಹಾಗೆ ನೋಡೋಕ್ಕೆ ಸಿದ್ಧರಿಲ್ಲದಿದ್ದರೆ ಅದರ ಬಗ್ಗೆ ಏನೂ ಮಾಡೋಕ್ಕಾಗಲ್ಲ. ಮನಸ್ಸಿನಲ್ಲಿ ಹುಚ್ಚು ಹುಚ್ಚು ಸಂಗತಿಗಳನ್ನು ಮಾಡಬಹುದು, ನಿಮ್ಮನ್ನು ರಂಜಿಸತ್ತೆ, ಆದರೆ ಎಲ್ಲಿಗೂ ಕರೆದೊಯ್ಯಲ್ಲ. ಜೀವನದ ಬಗ್ಗೆ ಕಾಳಜಿ ಇದ್ದರೆ ನಾವೆಲ್ಲಿದ್ದೀವಿ ಅನ್ನೋದ್ರ ಬಗ್ಗೆ ಪ್ರಾಮಾಣಿಕರಾಗಿರೋದು ಮುಖ್ಯ. ಆಗ ಮಾತ್ರ ಪಯಣ ಸಾಧ್ಯ. ಎಲ್ಲವೂ ಚೆನ್ನಾಗಿದೆ, ಅದ್ಭುತವಾಗಿದೆ ಅಂದುಕೊಳ್ತಾ ನಿಮ್ಮನ್ನು ಅಸಂಬದ್ಧ ಮಾಡಿಕೊಂಡಿದ್ರೆ ಇದನ್ನು ಅರ್ಥ ಮಾಡಿಕೊಳ್ಳಿ, ಮನಸ್ಸು ಕೇವಲ ದಾರಿ ತೋರಬಹುದು, ಅದೇ ಒಂದು ಪಯಣ ಅಲ್ಲ. ಈಗ ನೀವು ಎಲ್ಲಿಗಾದರೂ ನಿಮ್ಮಿಷ್ಟದ ಜಾಗಕ್ಕೆ ಹೋಗಬೇಕು ಅಂದ್ಕೊಂಡ್ರಿ, ಅಲ್ಲಿಗೆ ಹೋಗೋದು ಹೇಗಂದರೆ ಮೊದಲು ಮನಸ್ಸಲ್ಲಿ ಯೋಚಿಸ್ತೀರಿ, ನಾನು ಅಲ್ಲಿಗೆ ಹೋಗಬೇಕು ಅಂತ. ಹೇಗೆ ಹೋಗಬಹುದು? ದುಡ್ಡು, ಏರ್ಪ್ಲೇನ್ ಇತ್ಯಾದಿಗಳನ್ನು ಮನಸ್ಸು ದಾರಿ ತೋರಿಸುತ್ತೆ, ಅಲ್ಲಿಗೆ ಕರ್ಕೊಂಡು ಹೋಗಲ್ಲ. ನೀವು ಆ ದಾರಿಲಿ ಸಾಗಬೇಕು ಅಲ್ವಾ? ಈಗ ನೀವಿಲ್ಲಿ ಕೂತು ದೇವರ ಬಗ್ಗೆ, ಸ್ವರ್ಗದ ಬಗ್ಗೆ, ಅಧ್ಯಾತ್ಮದ ಬಗ್ಗೆ, ಜ್ಞಾನೋದಯದ ಬಗ್ಗೆ ಯೋಚಿಸ್ತಿದ್ರೆ ಸರಿ, ದಾರಿ ತೋರುತ್ತೆ. ಆದರೆ ನಿಮಗೆ ಅದು ಹೆದ್ದಾರಿನೇ ತೋರಿಸಲಿ, ನೀವು ಸಾಗಿದ ಹೊರತು ಅಲ್ಲಿಗೆ ತಲುಪಲ್ಲ ಅಲ್ವಾ? ಹೌದಲ್ವಾ? ನೀವು ಹೆದ್ದಾರಿನೇ ಕಂಡುಕೊಂಡ್ರಿ, ನೀವು ಸಾಗಲಿಲ್ಲ ಅಂದರೆ ಅಲ್ಲಿಗೆ ಹೋಗಿ ತಲುಪಲ್ಲ ಅಷ್ಟೇ. ಯಾರೂ ಸಾಗಲಿಲ್ಲ ಅಂದರೆ ಆ ಹೆದ್ದಾರಿ ವ್ಯರ್ಥ. ಅರ್ಥ ಮಾಡಿಕೊಳ್ಳಿ, ಮಾನಸಿಕವಾಗಿ ಏನು ಮಾಡ್ತೀರಿ ಅದು ವಾಸ್ತವ ಅಲ್ಲ, ಅದು ದಿಕ್ಕನ್ನು ನಿಗದಿ ಮಾಡುವುದಷ್ಟೇ. ನೀವು ಆ ದೂರವನ್ನು ಕ್ರಮಿಸಲೇಬೇಕು. ಸದ್ಗುರು, ನೀವು ಪಾಸಿಟಿವ್ ಥಿಂಕಿಂಗ್ ಮಾನಸಿಕವಾಗಿ ಪ್ರಸ್ತುತವೇ ಹೊರತು ಅಸ್ತಿತ್ವದ ಹಂತದಲ್ಲಿ ಪ್ರಸ್ತುತ ಅಲ್ಲ ಅಂದಿದ್ರಿ, ಅದನ್ನ ವಿವರಿಸ್ತೀರಾ? ನೋಡಿ, ಪಾಶ್ಚಾತ್ಯ ಸಂಸ್ಕೃತಿಯಲ್ಲಿ ಯೋಚನಾ ಪ್ರಕ್ರಿಯೆಗೆ ತುಂಬಾ ಮಹತ್ವ ಕೊಡಲಾಗಿದೆ, ತುಂಬಾ. ನವೋದಯ ಯುಗದ ಫಿಲಾಸಫರ್ಗಳು ಹೇಳಿದರು, ಐ ಥಿಂಕ್ ಸೋ ಐ ಎಕ್ಸಿಸ್ಟ್, ಯೋಚಿಸ್ತೀನಿ ಹಾಗಾಗಿ ನಾನು ಇದ್ದೀನಿ. ಯೋಚನೆಗೆ ಆ ಮಟ್ಟದ ಮಹತ್ವವನ್ನು ಕೊಟ್ಟಿದ್ದಾರೆ. ಆದರೆ ಈಗ ಹೇಳಿ, ನಿಮ್ಮದೇ ವಿವೇಚನೆ ಬಳಸಿ ಹೇಳಿ, ಯಾವುದು ನಿಜ? ನೀವು ಇರೋದರಿಂದ ಯೋಚಿಸ್ತೀರೋ ಅಥವಾ ಯೋಚಿಸೋದ್ರಿಂದ ನೀವಿದ್ದೀರಾ? ನೀವು ಇರೋದರಿಂದ ಯೋಚಿಸ್ತೀರಿ ಅಲ್ವಾ? ಯೋಚನೆಯಲ್ಲದೆ ಇನ್ಯಾವ ರೀತಿಯಲ್ಲೂ ಜೀವನನ ಅರಿಯದೇ ಇರೋದರಿಂದ ಅದನ್ನು ಅಷ್ಟು ಮುಖ್ಯವಾಗಿಸಿದ್ದೀರಿ. ಈಗ ನನಗೆ ಯೋಚನೆ ಇಲ್ಲ, ನಾನು ಇಲ್ಲಿ ಕೂತ್ರೆ ಮನಸ್ಸಲ್ಲಿ ಒಂದೇ ಒಂದು ಯೋಚನೆ ಇಲ್ಲದೆ ಕೂರ್ತೀನಿ,
ಅದರರ್ಥ ನಾನು ಇಲ್ಲ ಅಂತಾನ? ನಾನಿದ್ದೀನಿ, ಖಂಡಿತ ಇದ್ದೀನಿ. ನನ್ನ ಇರುವಿಕೆ ಅಷ್ಟು ಗಹನವಾಗಿರೋದ್ರಿಂದ ಯೋಚನೆ ನನಗೆ ಒಂದು ಸಣ್ಣ ಸಂಗತಿಯಷ್ಟೇ ಆಗಿದೆ. ನನ್ನ ಜೀವನದಲ್ಲಿ ಯೋಚನೆ ಒಂದು ಸಣ್ಣ ಸಂಗತಿಯಷ್ಟೇ ಆಗಿದೆ. ಯೋಚಿಸ್ತೀನಿ, ಯೋಚಿಸುವ ಸಾಮರ್ಥ್ಯ ಇಲ್ಲ ಅಂತಲ್ಲ, ಯೋಚಿಸಬಲ್ಲೆ. ಆದರೂ ಅದು ಒಂದು ಸಣ್ಣ ಸಂಗತಿ, ಯಾಕಂದರೆ ನನ್ನ ಅಸ್ತಿತ್ವ ಯೋಚನೆಗಿಂತ ತುಂಬ ದೊಡ್ಡದು. ಜನರು ಯೋಚನೆಯನ್ನು ತಮ್ಮ ಅಸ್ತಿತ್ವಕ್ಕಿಂತ ದೊಡ್ಡದಾಗಿಸೋಕೆ ನೋಡ್ತಿದ್ದಾರೆ. ಯೋಚನೆಯನ್ನು ಮುಖ್ಯವಾಗಿಸಿ ಜೀವನವನ್ನು ನೋಡೋದು ಆರೋಗ್ಯಕರ ವಿಧಾನವಲ್ಲ. ಮೊದಲು ಪುಳಕವಾಗುತ್ತೆ, ಯಾಕಂದರೆ ಅದರಿಂದ ಕೆಲವು ಸಂಗತಿಗಳನ್ನು ನಿರ್ಮಿಸಬಹುದು. ಪ್ರಬಲವಾದ ಯೋಚನೆಗಳಿಂದ ಕೆಲ ಸಂಗತಿಗಳನ್ನು ಆಗೋ ಹಾಗೆ ಮಾಡಬಹುದು. ಜನರು ಮತ್ತು ಸನ್ನಿವೇಶಗಳ ಮೇಲೆ ಒಂದು ರೀತಿಯ ಪ್ರಾಬಲ್ಯ ಇರುತ್ತೆ, ಇದು ಪುಳಕಿತವಾಗಿಸುತ್ತೆ. ಆದರೆ ಜೀವನಕ್ಕೆ ಪರಮೋಚ್ಚ ಪರಿಹಾರ ಅಲ್ಲ. ಜಗತ್ತಲ್ಲಿ ಪರಿಣಾಮಕಾರಿಯಾಗಬಹುದು, ಆದರೆ ನಿಮ್ಮೊಳಗೆ ನೀವಿನ್ನು ಭಜೀತಿನೇ, ಏನು ಉಪಯೋಗ? 10 ಜನರ ಕಣ್ಣಲ್ಲಿ ಚೆನ್ನಾಗಿ ಕಾಣೋಕೆ ಬಯಸ್ತೀರಿ, ಅದು ಜೀವನದ ನಿಮ್ಮ ಅನುಭವನ ಬದಲಾಯಿಸುವುದಿಲ್ಲ. ಇಲ್ಲಿ ಕೂತು ಆನಂದ ಪರವಶರಾದರೆ ಅದು ಜೀವನದ ನಿಮ್ಮ ಅನುಭವನ ಬದಲಾಯಿಸುತ್ತೆ. ಯಾರೋ ನಿಮ್ಮ ಬಗ್ಗೆ ಏನು ಯೋಚಿಸ್ತಾರೆ ಅನ್ನೋದು ಯಾಕೆ ಮುಖ್ಯ? ನೀವು ನಿಮ್ಮ ಬಗ್ಗೆ ಏನು ಯೋಚಿಸ್ತೀರಿ ಅನ್ನೋದು ಯಾಕೆ ಮುಖ್ಯ? ನಿಮ್ಮ ಬಗ್ಗೆ ನೀವೇನೇ ಯೋಚಿಸಿ, ಇಡೀ ಜಗತ್ತು ನಿಮ್ಮ ಬಗ್ಗೆ ಏನಾದರೂ ಯೋಚಿಸಲಿ, ಅದು ಅಸ್ತಿತ್ವದ ಮಟ್ಟದಲ್ಲಿ ಪ್ರಸ್ತುತ ಅಲ್ಲ. ಈಗೇನು ಯೋಚಿಸ್ತಿದ್ದೀರಿ ಅದು ಅಸ್ತಿತ್ವದಲ್ಲಿ ಪ್ರಸ್ತುತವಲ್ಲ. ಅದು ಮಾನಸಿಕವಾಗಿ, ಬಹುಶಃ ಸಾಮಾಜಿಕವಾಗಿ ಪ್ರಸ್ತುತ, ಆದರೆ ಅಸ್ತಿತ್ವದಲ್ಲಿ ಇಲ್ಲ. ಹಾಗಾಗಿ ಆಧ್ಯಾತ್ಮಿಕ ಪ್ರಕ್ರಿಯೆ ಅಂದಾಗ ನಾವು ಹೇಳ್ತಿರೋದು ಅಸ್ತಿತ್ವದ ಆಯಾಮದ ಬಗ್ಗೆ, ಮಾನಸಿಕ ಅಥವಾ ಸಾಮಾಜಿಕ ಆಯಾಮದ ಬಗ್ಗೆ ಅಲ್ಲ.